vidyaviraja-karavarijatam apara-karunya-sudhambura-shim shisharadambam pranatosmi-nityam shruti-smuti-puranam alayam karunalayam namami bhagavat-pada-shankaram loka-shankaram ajyanam janhami-tirtham vidyatirtham vivekinam Sarvesham Sukharam Tirtham Bharati Tirtham Ashraye Vidya Vinaya Sampannam Vitaragam Vivekinam Vande Vedanta Tatvajnam Vishwashekhara Bharatiyam Gayatri Gelera Badagada Adhidevatayada Vedamate Gayatriyanna Smarisikondu Saraswati Deviyanna Vandisi ವಯೋವೃದ್ಧರು ಜ್ಞಾನವೃದ್ಧರು ಇರುವಂತಹ ಸಭೆಗೆ ಒಂದು ಮನಃಪೂರ್ವಕವಾದಂತಹ ಅಭಿವಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯ ಪ್ರವೇಶವನ್ನು ಮಾಡಲಿಕ್ಕೆ ನಿಮ್ಮಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಾಕೆಂದರೆ ಇಲ್ಲಿಯವರೆಗೆ ಸುದೀರ್ಘವಾಗಿ ವೈದ್ಯಶಾಸ್ತ್ರದ ಬಗ್ಗೆ, ಶಸ್ತ್ರಕ್ರಿಯೆಯ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ಕೊಟ್ಟ ವೈದ್ಯರು ಸೊಗಸಾಗಿ ಮನುಷ್ಯನಿಗೆ ಬರುವಂತಹ ವೈದಿಕವಾದ ಅಲ್ಲ ಲೌಕಿಕವಾದ ರೋಗಗಳ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಯನ್ನು ನೀಡಿದರು. ಒಂದು ಅರ್ಥದಲ್ಲಿ ವಿಚಾರ ಮಾಡಿದರೆ ನಾವೆಲ್ಲ ರೋಗಿಗಳೇ, ಭವರೋಗಿಗಳು ಅಂತ ನಾನು ನಮ್ಮನ್ನು ಕರೆದಿದ್ದಾರೆ. ಈ ಭವರೋಗವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಈ ಶಸ್ತ್ರಕ್ರಿಯೆ ಎಷ್ಟು ಅವಶ್ಯವೋ ಶಾಸ್ತ್ರಕ್ರಿಯೆಯೂ ಅಷ್ಟೇ ಅವಶ್ಯ. ಹಾಗಾಗಿ ವಿಭಾಗ ಮಾಡುವಾಗ ಒಂದು ಶಸ್ತ್ರಕ್ರಿಯೆ, ಇನ್ನೊಂದು ಶಾಸ್ತ್ರಕ್ರಿಯೆ, ಜೀವನದ ನಿರ್ವಹಣೆಗೆ ಬೇಕಾದ ಅದ್ಭುತವಾದ ಎರಡು ಸಿದ್ಧಾಂತಗಳು ಅಂತ ಜ್ಞಾನಿಗಳು ತಿಳಿಯಪಡಿಸಿದರು. ಮೊದಲು ನಿಮಗೆ ಶಾಸ್ತ್ರಕ್ರಿಯೆ ಆಗಬೇಕು, ಆಮೇಲೆ ಶಸ್ತ್ರಕ್ರಿಯೆ ಆಗಬೇಕು ಅಂತ. ನಾವು ಶಾಸ್ತ್ರಕ್ರಿಯೆಯನ್ನು ಮಾಡದೆ ಶಸ್ತ್ರಕ್ರಿಯೆಗೆ ಹೋದರೆ ಪ್ರಯೋಜನವನ್ನು ಫಲವನ್ನು ಕೊಡಲಾರದು. ಹಾಗಾಗಿ ಒಂದು ಶಾಸ್ತ್ರಕ್ರಿಯೆಗೆ ನಾವು ನಮ್ಮನ್ನು ಒಳಪಡಿಸಿಕೊಳ್ಳಬೇಕು. ಈ ಅರ್ಥದಲ್ಲಿ ನಮ್ಮ ಭಾರತೀಯ ಪರಂಪರೆ ಮನುಷ್ಯನ ಅಭ್ಯುದಯಕ್ಕೋಸ್ಕರವಾಗಿ ವಿಶಿಷ್ಟವಾದ ಶಾಸ್ತ್ರ ಪರಂಪರೆಗಳನ್ನು ಕೊಟ್ಟು ಒಂದು ಒಳ್ಳೆಯ ರೀತಿಯಾದ ಮಾರ್ಗವನ್ನು ದರ್ಶನ ಮಾಡಿ ಮನುಷ್ಯ ಇಹವನ್ನು ಪರವನ್ನು ಸಾಧಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿದರು. ಆದಿಶಂಕರರು ಜಂತೂನಾಂ ನರಜನ್ಮ ದುರ್ಲಭಮತ ಪೂರ್ವಂ ತತೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವಿದ್ವತ್ವಂ ಅಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನಂ ಸ್ವರೂಪೋ ಬ್ರಹ್ಮಾತ್ಮನಾ ಸಂಸ್ಥಿತಿ ಮುಕ್ತಿರ್ನೋ ಶತ ಕೋಟಿ ಜನ್ಮ ಸುಕೃತೈಃ ಪುಣ್ಯೈರ್ವಿನಾ ಲಭ್ಯತೆ. ಸಾವಿರಾರು ಅಲ್ಲ ಅದಕ್ಕೂ ಹೆಚ್ಚು ಎಷ್ಟೋ ಲಕ್ಷ ಜನ್ಮದ ಪ್ರಭಾವದಿಂದ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಈ ಮನುಷ್ಯ ಜನ್ಮದ ಸಾರ್ಥಕ್ಯ ಅನ್ನುವುದು ಧರ್ಮ ಸೇವನೆಯಿಂದ ಇದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಧರ್ಮವನ್ನು ಸೇವನೆ ಮಾಡಿ ಧಾರ್ಮಿಕವಾಗಿ ಜೀವನವನ್ನು ಅನುಸರಿಸಿ ಕೊನೆಗೆ ಮೋಕ್ಷಕ್ಕೆ ಅಧಿಕಾರಿಯಾಗಿ ಪರಮಪುರುಷಾರ್ಥವನ್ನು ಸೇರಬೇಕು. ಮನುಷ್ಯನ ಉದ್ದೇಶ ಮಾಧವನನ್ನು ಸೇರುವುದಾಗಿರಬೇಕು. ಎಲ್ಲರೂ ಹೇಳ್ಕೊಂಡು ಬಂದ ಕಥೆ ನಮಗೆ. ಹಾಗಾಗಿ ಆ ದಿಶೆಯಲ್ಲಿ ನಮ್ಮ ಪರಂಪರೆ ಪ್ರಯತ್ನಪಟ್ಟಿತು. ಪವಿತ್ರವಾದ ಪುಣ್ಯಭೂಮಿಯಾದ ಭಾರತಕ್ಕೆ ಯಾವಾಗ ನಮ್ಮ ಜನ್ಮವಾಯಿತು, ಯಾವಾಗ ನಾವು ಪವಿತ್ರವಾದ ಈ ಮಣ್ಣಿನ ಸಂಸ್ಪರ್ಶವನ್ನು ಕಂಡುಕೊಂಡೆವೋ ತತ್ ಕ್ಷಣದಲ್ಲೇ ನಮ್ಮ ಈ ವೈಯಕ್ತಿಕವಾದ ವ್ಯಕ್ತಿ ಜೀವನಕ್ಕೆ ಒಂದು ಧಾರ್ಮಿಕವಾದ ಸಂಬಂಧ ಬೆಳಗುತ್ತದೆ ಅಂತೆ. ಜ್ಞಾನಿಗಳು ಇದನ್ನು ಬಹಳ ಸೊಗಸಾಗಿ ಹೇಳ್ತಾರೆ. ಭ್ರಾತೃತ್ವೋಸ್ಮಿ ರಾತ್ರಿ ಕೀರ್ತಿ ವೃದ್ಧಿಂದ ದಾತುಮೇ ವೇದವಾಮಿಗಳು ಇದನ್ನು ಸಾರ್ತದೆ. ಅತ್ಯಂತ ವಿಶಿಷ್ಟವಾದ ಭಾರತೀಯ ಪುಣ್ಯಭೂಮಿಯಲ್ಲಿ ನಾನು ಜನ್ಮ ತಾಳಿದ್ದೇನೆ ಅಂತಾದರೆ ಈ ಮಣ್ಣಿನ ಸಂಪರ್ಕದಿಂದಲೇ ನಿನಗೊಂದು ದೈವಿ ಸಂಬಂಧ ಬಂದ್ಬಿಡ್ತದೆಯಪ್ಪ. ಹಾಗಾಗಿ ಏನಾದರೂ ಆಗು, ನೀನು ಮೊದಲು ಮಾನವನಾಗು, ಮೊದಲು ನಾವು ಮನುಷ್ಯರಾಗಿ ಆ ಮನುಷ್ಯ ಜನ್ಮದ ಸಾರ್ಥಕ್ಯವನ್ನು ಕಂಡುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಸ್ನೇಹಿತರೆ, ಜ್ಞಾನಿಗಳೇ, ಹಿರಿಯರೇ, ಈ ಲೋಕಕ್ಕೆ ಬಂದಂತಹ ನಾವೆಲ್ಲರೂ ಸಹ ಸುಖಕ್ಕಾಗಿ ಪ್ರಯತ್ನ ಪಡ್ತೇವೆ. ನೀವು ಯಾರನ್ನೇ ಬೇಕಾದರೂ ಕೇಳಿ, ನೀವೆಲ್ಲೇ ನೀವು ಪ್ರಶ್ನೆ ಮಾಡಿ, ಆ ಪ್ರಶ್ನೆಗೆ ನಿಮಗೆ ಸಿಗುವುದು ಒಂದೇ ಉತ್ತರ. ಯಾಕೆ ಇತ್ತಲ್ಲ ದುಡಿತಾ ಇದ್ದೀಯಪ್ಪ ಅಂತ ಕೇಳಿದ್ರೆ ಸುಖ ಅಂತ ಹೇಳ್ತಾನೆ. ಯಾಕೆ ಇತ್ತಲ್ಲ ಕೆಲಸ ಮಾಡ್ತಾ ಇದ್ದೀಯಲ್ಲಪ್ಪ ಅಂತ ಕೇಳಿದ್ರೆ ಸುಖಕ್ಕೆ, ಸಂಸ್ಕಾರ ಸಂಸಾರಕ್ಕೆ ಅಂತ ಹೇಳ್ತಾನೆ. ಹಾಗೆ ನೀವು ಬೆಳಗಿನಿಂದ ಸಾಯಂಕಾಲದವರೆಗೆ ನೀವು ಓಡಾಡುವ ಕಾರ್ಯಕ್ಷೇತ್ರದಲ್ಲಿ ಯಾರನ್ನೇ ನೀವು ಪ್ರಶ್ನೆ ಮಾಡಿದರೂ ಆ ಪ್ರಶ್ನೆ ನಿಮಗೆ ಉತ್ತರ ಸಿಗುವುದು ಒಂದೇ ಒಂದು ಸುಖ. ಹಾಗಾದ್ರೆ ಸುಖ ಅನ್ನುವುದನ್ನು ನಾವು ಬಯಸಿಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ ಅಂದ್ರೆ ಸುಖ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಲ್ಲ. ಈ ಸುಖ ಅಂದ್ರೆ ಏನು ಅಂತ ತಿಳ್ಕೊಳ್ಳದೇ ಇದ್ರೆ ಸುಖಕ್ಕೆ ಪ್ರಯತ್ನ ಪಡುವುದರಲ್ಲಿ ವಿಶೇಷತೆ ಕಾಣುವುದಿಲ್ಲ. ಹಾಗಾಗಿ ಸುಖ ಅಂದ್ರೆ ಏನು, ಯಾಕೆ ನಾವು ಸುಖಕ್ಕೆ ಅಷ್ಟೆಲ್ಲ ಪ್ರಯತ್ನ ಪಡ್ತೇವೆ ಅಂತ ಕೇಳಿದ್ರೆ, ಅನುಕೂಲ ವೇದನೀಯಂ ಸುಖಂ ಪ್ರತಿಕೂಲ ವೇದನೀಯಂ ದುಃಖಂ. ಸುಖದ ಲಕ್ಷಣವನ್ನು ಹೇಳುವಾಗ
ಇದು ನನಗೆ ಅನುಕೂಲವಾಗಿದೆ ಅನ್ನುವಂತಹ ಪ್ರಜ್ಞೆ ನಮಗೆ ಬಂದರೆ ಅಥವಾ ಆ ಅನುಭವ ನಮಗೆ ಬಂದರೆ ಅದನ್ನು ಸುಖ ಅಂತ ಕರೆದಿದ್ದಾರೆ. ಇದನ್ನು ಪ್ರತಿಯೊಬ್ಬರೂ ಗಮನಿಸಬೇಕು. ಮನೆ ಇದೆ ಅಂದರೆ ಸುಖ ಅಲ್ಲ, ಮಡಲಿದ್ದಾರೆ ಅಂದರೆ ಸುಖ ಅಲ್ಲ, ಸಂಪತ್ತಿದೆ ಅಂದರೆ ಸುಖ ಅಲ್ಲ, ಭೋಗಭಾಗ್ಯ ಸಾಮಗ್ರಿಗಳಿದೆ ಅಂದರೆ ಸುಖ ಅಲ್ಲ. ಇದೆಲ್ಲವೂ ಅನುಕೂಲವಾಗಿದೆ ಅಂದರೆ ಮಾತ್ರ ಸುಖ. ಮನೆಯಿದ್ದೂ ಪ್ರತಿಕೂಲ ಆಗ್ತದೆ ಎಷ್ಟೋ ಜನರಿಗೆ. ಸಾಯಂಕಾಲ ಬೆಳಗ್ಗೆ ಎರಡೂ ಹೊತ್ತು ಆ ಮನೆಯಲ್ಲಿ ದೊಡ್ಡ ಟಿವಿಯ ಶಬ್ದ ಬಳಲುತ್ತಾ ಇದ್ರೆ ಏನು ಪರಿಭೋಜನ ಆ ಮನೆ? ಅದು ಸುಖಕ್ಕೆ ಕಾರಣ ಆಗೋದಿಲ್ಲ, ಮತ್ತು ದುಃಖಕ್ಕೆ ಕಾರಣ ಆಗ್ತದೆ. ಮಡದಿ ಇದ್ದಾರೆ ನಿಮಗೆ ಧರ್ಮ ಕಾರ್ಯಕ್ಕೆ ಅನುಕೂಲನಾಗಿಲ್ಲ, ಯಾವುದನ್ನು ಸಾಧಿಸಲಿಕ್ಕೆ ಕೊಡೋದಿಲ್ಲ, ಮದುವೆಯಾಗಿ ಏನು ಪ್ರಯೋಜನ ಆಯಿತು? ಸುಮ್ಮನೆ ಲೌಕಿಕವಾದ ಒಂದಿಷ್ಟು ಸಾಂಸಾರಿಕ ಸುಖಕ್ಕೆ ಬಿಟ್ಟರೆ ಅದರಲ್ಲಿ ಏನು ಸಾಧನೆ ಎನ್ನುವುದಾಗೋದಿಲ್ಲ. ಮಕ್ಕಳಿದ್ದಾರೆ ತಂದೆ ಹೇಳಲ್ಲ ಕೇಳೋದಿಲ್ಲ, ಹಿರಿಯರಿದ್ದಾರೆ ಮಕ್ಕಳಿಗೆ ಅನುಕೂಲವಾಗಿ ತಂದೆ ತಾಯಿಗಳಿಲ್ಲ ಅಂದರೆ ಎಲ್ಲವೂ ಇದ್ದು ನಾವು ದುಃಖಿಗಳಾಗಿರುತ್ತೇವೆ. ಹಾಗಾದ್ರೆ ಅನುಕೂಲ ಇದ್ದಾಗ ಮಾತ್ರ ಇದ್ದರೆ ಸುಖ ಅಲ್ಲ, ಅದು ಅನುಕೂಲವಾಗಿದ್ದರೆ ಸುಖ. ಹಾಗಾದ್ರೆ ಅನುಕೂಲವನ್ನು ಎಲ್ಲಿ ನಾವು ಪಡೆದುಕೊಳ್ಳುವುದು? ಯಾವ್ದಾದ್ರು ಅಂಗಡಿಯಲ್ಲಿ ಪೇಟೆಯಲ್ಲಿ ಸಿಕ್ಕಿದ್ದಂತೆ ನಾನು ಒಂದೇ ಅನುಕೂಲ ತಗೊಳ್ಳುತ್ತಿದ್ದೆ. ಅನುಕೂಲ ಅನ್ನುವುದು ತೆಗೆದುಕೊಳ್ಳುವ ವ್ಯವಹಾರ ಅಲ್ಲ, ಅದು ಸಾಧನೆಯಿಂದ ಬರುವಂತಹದ್ದು, ಅನುಗ್ರಹದಿಂದ ಪಡೆಯುವಂತಹದ್ದು. ಪರಮಾತ್ಮನನ್ನು ನಾವು ಯಾಕೆ ಪೂಜಿಸ್ತೇವೆ, ಪ್ರೀತಿಸ್ತೇವೆ ಅಥವಾ ಆರಾಧಿಸ್ತೇವೆ ಅಂತ ಕೇಳಿದರೆ, ಪ್ರತಿಕೂಲವನ್ನು ಅನುಕೂಲವನ್ನಾಗಿ ಪರಿವರ್ತನೆ ಮಾಡುವ ಪರಮಯೋಗ್ಯತೆ ಇರುವುದು ಪರಮಾತ್ಮನಿಗೆ ಮಾತ್ರ. ಹಾಗಾಗಿ ಆ ಒಂದು ಪ್ರತಿಕೂಲವನ್ನು ಹೋಗಲಾಡಿಸಿ ಅನುಕೂಲವನ್ನು ನನಗೆ ಅನುಗ್ರಹಿಸು ಅಂತ ಕೇಳಿದಾಗ ಈ ಎಲ್ಲವನ್ನೂ ಇದ್ದ ನಾವು ಸುಖಿಷ್ಠರಾಗ್ತೇವೆ. ನಮ್ಮ ಪ್ರಯತ್ನ ಸುಖಕ್ಕೋಸ್ಕರವಾಗಿ, ಸುಖ ಅನ್ನುವುದು ಅನುಕೂಲದಲ್ಲಿ ಬರ್ತದೆ. ಅನುಕೂಲವನ್ನು ಅನುಗ್ರಹಿಸುವವನು, ಪ್ರತಿಕೂಲವನ್ನು ಹೋಗಲಾಡಿಸುವವನು ಪರಮಾತ್ಮ. ಆದ್ದರಿಂದ ನಮ್ಮ ಜೀವನದಲ್ಲಿ ಒಂದು ಅನಿವಾರ್ಯವಾಗಿ ಅಥವಾ ಅವಶ್ಯವಾಗಿ ಆ ಭಗವಂತನ ಸಾಕ್ಷಾತ್ಕಾರ ಅನ್ನುವುದಾಯಿತು. ಹಾಗಾಗಿಯೇ ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಂದಿಷ್ಟು ಚಿತ್ರಗಳನ್ನು ನಾವು ಇಟ್ಕೊಂಡಿದ್ದೇವೆ, ದೇವರ ಚಿತ್ರಗಳನ್ನು. ಅದು ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಯಾವುದೂ ಆಗಿರಬಹುದು, ಇದೇ ಆಗಿರಬೇಕು ಅಂತ ಏನಿಲ್ಲ. ಅವರ ಇಷ್ಟ ದೇವತೆ, ಅವರ ಕುಲದೇವತೆ, ಅವರ ವೈಯಕ್ತಿಕವಾದ ಆರಾಧ್ಯ ದೇವತೆ. ಪ್ರತಿಯೊಬ್ಬರು ದೇವರಿಲ್ಲದೆ ಇರುವ ಮನೆಯೇ ಇಲ್ಲ. ಒಮ್ಮೆ ದೇವರಿಲ್ಲದೆ ಇದ್ದರೆ ಅದು ಮನೆಯೇ ಅಲ್ಲ. ಹೀಗೂ ಇಟ್ಕೊಳ್ಳುವ ವ್ಯಾಖ್ಯಾನವನ್ನು. ಹಾಗಾಗಿ ಆ ಮನೆಯಲ್ಲಿ ನಾವು ದೇವರನ್ನ ಪರಂಪರೆಯನ್ನು ಇಟ್ಕೊಂಡು ಬಂದಿದ್ದೇವೆ. ಯಾರನ್ನೇ ಕೇಳಿದ್ರೆ ನಿಮ್ಮ ಮನೆ ದೇವರು ಯಾರು ಅಂತ ಕೇಳಿದ್ರೆ ಹೇಳ್ತೇವೆ, ಇಂಥ ಮನೆ ದೇವರು ಅಂತ ಹೇಳ್ತೇವೆ. ಹಾಗಾಗಿ ಅಂತಹ ಒಂದು ದೇವರನ್ನ ತಮ್ಮ ಸಂಸಾರದ ಮಧ್ಯದಲ್ಲಿ ಗುರುತಿಸಿಕೊಂಡು ಆರಾಧಿಸುವಂತಹ ಪರಂಪರೆಯನ್ನು ಇಟ್ಟು ಮಾನವ ಜನ್ಮದ ಸಾರ್ಥಕ್ಯವನ್ನ, ಮಾಧವನಾಗುವ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಳ್ಳುವ ವಿಚಾರವನ್ನ, ವಿಧಾನವನ್ನು ನಮ್ಮ ಪ್ರಾಚೀನ ಪರಂಪರೆ ನಮಗೆ ಬೋಧಿಸಿತು. ಅದರಲ್ಲಿ ಕರ್ಮ ಅನ್ನುವುದು ಅತ್ಯಂತ ಪ್ರಾಧಾನ್ಯತೆಯನ್ನು ಪಡೆಯುತ್ತದೆ. ಈ ಲೋಕದಲ್ಲಿ ಬಂದಂತಹ ನಾವು ಒಂದೆಲ್ಲ ಒಂದು ಕರ್ಮವನ್ನು ಮಾಡ್ತಾನೇ ಇರ್ತೇವೆ. ನೋಡಿ, ಸಾಮಾನ್ಯವಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಲೋಕೋಯಂ ಕರ್ಮಬಂಧನ, ಈ ಲೋಕ ಕರ್ಮದಲ್ಲಿ ಬಂಧಿಸಲ್ಪಟ್ಟಿದೆ. ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಹೀಗೆ ಭಗವದ್ಗೀತೆಯನ್ನು ಒಂದ್ಸಲ ನಿಮ್ಮ ಮೇಲಿಂದ ಕೆಳಗಡೆ ನೋಡಿದರೆ, ಆದ್ಯಂತವಾಗಿ ನೋಡಿದಾಗ ಅದು ಸ್ಪಷ್ಟವಾಗಿ ವಿವೇಚನೆಗೆ ಬರ್ತದೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮ ಕೃತ, ಈ ಲೋಕದಲ್ಲಿ ಕರ್ಮವನ್ನು ಮಾಡದೆ ಒಬ್ಬ ಮನುಷ್ಯನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕರ್ಮ ಭೂಮಿಗೆ ಬಂದಂತಹ ನಾವು, ಈ ಮಣ್ಣಿನ ಸ್ಪರ್ಶವನ್ನು ಕಂಡುಕೊಂಡಂತಹ ನಾವು, ಮಾನವನು ಆಚಾರವಂತನಾಗಿ ಮಾಧವನಾಗಲಿಕ್ಕೆ ಇಚ್ಛೆ ಪಟ್ಟಂತಹ ನಾನು ಮೊದಲು ಕರ್ಮವನ್ನು ಆಶ್ರಯಿಸಬೇಕು. ಕರ್ಮ ಮಾಡದೆ ಇರಲಿಕ್ಕಂತೂ ಸಾಧ್ಯವೇ ಇಲ್ಲ. ಒಂದೆಲ್ಲ ಒಂದು ಕರ್ಮ ಮಾಡ್ತಾನೆ ಇರ್ತೇವೆ. ಇಲ್ಲೇ ನೋಡಬೇಕು ನೀವು, ನಾವಿಲ್ಲೇ ಪ್ರತ್ಯಕ್ಷ ದೃಷ್ಟಾಂತ. ನಾನು ಕೈ ಕುಡಿಸ್ತಾನೆ ಇರ್ತೇನೆ, ನನಗೆ ಕೈ ಕುಡಿಸದೇ ಇದ್ರೆ ಮಾತ್ರ ಆಗ್ಲಿಕ್ಕೆ ಆಗೋದಿಲ್ಲ. ಅದು ನನ್ನ ಕರ್ಮ, ನನ್ನ ಪ್ರಾರಬ್ಧ ಅಂತ ಇಟ್ಕೊಳ್ಳಿ. ನೀವು ಕೇಳುವ ನೀವು ಸಹ ಬಹಳ ಪ್ರಶಾಂತವಾಗಿ ನಾನು ಕೇಳ್ತಾ ಇದ್ದೇನೆ, ಏನು ಚೇಷ್ಟೆಗೆ ಒಳಪಟ್ಟಿಲ್ಲ ಅಂತ ಅನ್ಕೊಂಡಿದ್ದಿದ್ರೆ ತಪ್ಪು. ನಿಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಅಂಗಾಂಗಗಳು ಚೇಷ್ಟೆಯನ್ನು ಮಾಡ್ತಾನೆ ಇರ್ತವೆ. ಹಾಗೇನು ನಿಶ್ಚೇಷ್ಟಿತನಿದ್ದಾನೆ ಅಂದ್ರೆ ಅವನಿಗೆ ಜೀವ ಇಲ್ಲ ಅಂತೇಳಿ. ಜೀವ ಇರುವಲ್ಲಿಯವರೆಗೆ ನಾವು ಕರ್ಮವನ್ನು ಮಾಡಲೇಬೇಕಾದದ್ದು ಈ ಕರ್ಮ ಭೂಮಿಯ, ಈ ಒಂದು ಪ್ರಪಂಚದ ನಿಯಮ. ಆ ನಿಯಮಕ್ಕೆ ಒಳಪಟ್ಟು ಕರ್ಮವನ್ನು ಮಾಡ್ತಾನೆ ಇರ್ತೇವೆ, ಒಂದೆಲ್ಲ ಒಂದು ಕರ್ಮವನ್ನು ಮಾಡ್ತಾನೆ ಇರ್ತೇವೆ. ಹಾಗಾದ್ರೆ ಯಾವ್ಯಾವುದೋ ಕರ್ಮವನ್ನು ಮಾಡಿ ಮತ್ತೂ ಬಂಧನಕ್ಕೆ ಸಿಲುಕಿ ಹಾಕಿಕೊಳ್ಳುವುದಕ್ಕಿಂತ ಬೇಕಾದ ಕರ್ಮವನ್ನು ಮಾಡಿ ಬಂಧನದಿಂದ ಬಿಡುಗಡೆಗೊಳ್ಳುವ ವ್ಯವಸ್ಥೆಯನ್ನು ಕಂಡುಕೊಂಡು ಅದ್ಭುತವಾದ ಜೀವನ ಶೈಲಿ ಆಗ್ತದೆ. ಹಾಗಾಗಿಯೇ ರಾಮಕೃಷ್ಣ ಪರಮಹಂಸರು, ನಾನು ದೃಷ್ಟಾಂತವನ್ನು ಬಹಳ ಸಲ ಹೇಳಿದ್ದೇನೆ, ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಈ ಲೋಕಕ್ಕೆ. ನೋಡಪ್ಪ, ಕರ್ಮ ಅನ್ನುವುದು ನಾವು ಗೊತ್ತಿಲ್ಲದೆಯೇ ನಾವು ತೆಗೆದುಕೊಂಡು ಬಂದಿರುವಂತಹ ದೊಡ್ಡದಾದ ಒಂದು ಸಂಗತಿ. ಅದನ್ನು ನೀನು ಗೊತ್ತಿಲ್ಲದಂತೆ ಆ ಕರ್ಮದ ಬಂಧನವನ್ನು ಬಿಡಿಸಿಕೊಳ್ಳಲಿಕ್ಕೆ ನಿನ್ನ ಪ್ರಯತ್ನ ಇರಬೇಕು. ತಾತ್ವತತ್ವೇ ಸತಿ ಕ್ರಿಯಾಜನ್ಯ ಫಲಶಾಲಿತ್ವ ಕರ್ಮತ್ವ. ಯಾಕಿಷ್ಟೆಲ್ಲ ಕರ್ಮದ ಪ್ರಸಕ್ತಿ ಬಂತು ಅಂತ ಕೇಳಿದ್ರೆ, ನಮಗೆ ಗೊತ್ತಿಲ್ಲದೆ ಕೆಲವು ಸಂಗತಿಗಳು ಬಂದ್ಬಿಟ್ಟಿದೆ. ಆ ಗೊತ್ತಿಲ್ಲದೆ ಬಂದಿರುವ ಸಂಗತಿಗಳನ್ನ ಗೊತ್ತಿಲ್ಲದಂತೆ ಆ ಬಂಧನವನ್ನು ಬಿಡಿಸಿಕೊಳ್ಳಬೇಕು ಅಂತಾದ್ರೆ ನೀನು ಕರ್ಮವನ್ನು ಆಶ್ರಯಿಸಬೇಕು. ಉದಾಹರಣೆಗೆ, ನಾವು ನಮ್ಮ ಶರೀರದ ಬಣ್ಣ ನಮಗೂ ಗೊತ್ತಿಲ್ಲದೆ ಬಂದಿದ್ದು,
ಇದನ್ನು ಪ್ರಾರಬ್ಧ ಅಂತ ಕರೆದಿದ್ದೇವೆ. ಏನಂತ ಕರೆದಿದ್ದೇವೆ? ಪ್ರಾರಬ್ಧ. ನಾನು ಬಹಳ ಚೆನ್ನಾಗಿ ಕಾಣಬೇಕಾಗಿತ್ತು, ಸುಂದರನಾಗಿರಬೇಕಿತ್ತು, ಆಮೇಲೆ ಸ್ಪರ್ಧೆಗೆ ಹೋಗಬೇಕಿತ್ತು. ಯಾವುದಕ್ಕೆ? ವಿಶ್ವಸುಂದರಿ ಸ್ಪರ್ಧೆ, ವಿಶ್ವಸುಂದರಿ ಸ್ಪರ್ಧೆ ಇರ್ತಲ್ಲ, ಅದಕ್ಕೆ ನಾನು ಹೋಗಬೇಕಿತ್ತು ಅಂತ ನನಗೆ ಅಪೇಕ್ಷೆ ಇದ್ರೆ ನಾನು ಬಂದಿದ್ದಾಗಲ್ಲ. ಅದನ್ನ ಪ್ರಾರಬ್ಧ ಬೇರೆನೇ ಇದೆ. ಆದ್ದರಿಂದ ಆ ಪ್ರಾರಬ್ಧ ಅನ್ನುವಂತಹ ಕರ್ಮವನ್ನ ಅವಲಂಬಿಸಿಕೊಂಡು ನಾನಿಲ್ಲಿ ಬಂದಿದ್ದೇನೆ ಅಂದ್ರೆ ನನಗೆ ಗೊತ್ತಿಲ್ಲದೆ ಕರ್ಮದ ಪ್ರಸಕ್ತಿ ನನ್ನ ಶರೀರದಲ್ಲಿ ಸೇರಿಕೊಂಡಿದೆ. ಹಾಗೆ ಒಬ್ಬ ಮದುವೆ ಆಗಿರ್ತಾನೆ, ಮದುವೆ ಆದರೆ ಆ ಮದುವೆ ಆದಂತಹ ಮನುಷ್ಯ ವ್ಯಕ್ತಿ ಎರಡು ಜನ ನಿಮಗೆ ಪರೀಕ್ಷೆ ಮಾಡಿ, ದೃಷ್ಟಾಂತಕ್ಕೆ ಎರಡು ಜನರನ್ನು ಕೇಳಿ, ಮದುವೆ ಆಗೊಂದು ಎರಡು ತಿಂಗಳಿಗೆ ಒಬ್ಬರನ್ನು ಕೇಳಿ, ಹೇಗಿದೆ ಮದುವೆ ಆಗಿದ್ದೇ, ಒಳ್ಳೆ ಅನುಕೂಲವಾಗಿದ್ದಾಳು, ಗ್ರಾಚಾರ ಮಾಡಿದ ಮದುವೆ ಆಗಿ ಅಂದು ಕಡೆಗೂ ನನಗೆ ಬ್ಯಾಡದೇ ಇದ್ದಿದ್ದೇ ಸಿಕ್ತು ಅಂತ ಹೇಳ್ತಾನೆ. ಆಮೇಲೆ ಇನ್ನೊಬ್ಬರು ಕೇಳಿ ಅವ್ರು ಹೇಳ್ತಾರೆ, ಬಹಳ ತಡದ ಮದುವೆ ಆದ್ರೂ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ನನ್ನ ಯೋಗ, ನನ್ನ ಅದೃಷ್ಟ ಅಂತ ಕೈ ಮೇಲೆ ತೋರಿಸ್ತಾನೆ. ವಾಸ್ತವಿಕವಾಗಿ ಎರಡೂ ಪ್ರಾರಬ್ಧವೇ. ಪ್ರಾರಬ್ಧ ಬೇಕಾದಾಗ ಅದೃಷ್ಟವಾಗುತ್ತದೆ, ಬೇಡದೇ ಇದ್ದಾಗ ಅದು ಗ್ರಹಚಾರ ಅಂತ ಹೇಳಲ್ಪಡ್ತದೆ. ಆದ್ರೆ ಮೂಲಭೂತವಾಗಿ ವಿಚಾರ ಮಾಡಿದಾಗ ಹೆಂಡತಿ ಮಕ್ಕಳದೆಲ್ಲ ಪ್ರಾರಬ್ಧವೇ. ಆದಿಶಂಕರರು ಪ್ರಾರಬ್ಧಾಯ ಸಮರ್ಪಿತಂ ಸ್ವಪುರಿತ್ಯೇಷಾ ಮನೀಷಾ ಮಮ, ಇದೆಲ್ಲ ನಾವು ಹೊಡೆದುಕೊಂಡು ಬಂದ ಪ್ರಾರಬ್ಧ, ಪಡೆದುಕೊಂಡು ಬಂದ ಪ್ರಾರಬ್ಧ ಅಲ್ಲ. ಹಾಗಾಗಿ ನಮಗೆ ಗೊತ್ತಿಲ್ಲದೆ ಒಂದಿಷ್ಟು ಕರ್ಮಗಳು ನಮ್ಮ ಶರೀರದಲ್ಲಿ ಸೇರಿಕೊಂಡು ಬಿಟ್ಟಿವೆ ಅಂತೆ. ನಾವು ಹುಟ್ಟುವಾಗಲೇ ಕಾಯಾತಿ ಕರ್ಮ ಸಂಬಂಧ ಯಾತಿ ಕರ್ಮ ಕ್ಷಯೇ ಪುನಃ, ಈ ಗೊತ್ತಿಲ್ಲದೆ ಬಂದಿರುವ, ಗೊತ್ತಿಲ್ಲದೆ ಆಗುತ್ತಿರುವಂತಹ ಈ ಎಲ್ಲ ರೀತಿಯಾದ ವಿಚಿತ್ರ ವೈಚಿತ್ರ ವೈಚಿತ್ರ್ಯಗಳನ್ನ ನೀನು ಪರಿಹರಿಸಿಕೊಳ್ಳಬೇಕು ಅಂದ್ರೆ ನೀನು ಕರ್ಮವನ್ನು ಆಶ್ರಯಿಸಬೇಕು. ರಾಮಕೃಷ್ಣ ಪರಮಹಂಸರು ಉದಾಹರಣೆ ಕೊಟ್ಟರು. ಒಬ್ಬ ಪರಮಹಂಸ ಹತ್ರ ಬಂದು ಕೇಳಿದಂತೆ, ಸ್ವಾಮಿ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಒಂದು ಒಳ್ಳೆ ಉಪದೇಶ ಕೊಡಿ. ಪರಮಹಂಸ ಹೇಳಿದ್ರು, ಈ ವೇಳೆ ಸರಿ ಇಲ್ಲ, ನಾಳೆ ಮುಂಜಾನೆ ಬೇಗ ಬಾ ಅಂತ ಹೇಳಿದ್ರು. ಬಹಳ ಮಜಲಲ್ಲಿದೆ ಈ ಕಥೆ, ನಾನು ಈ ಮಜಲನ್ನು ಸ್ವೀಕಾರ ಮಾಡಿದ್ದೆ. ಬೆಳಗ್ಗೆ ಸರಿಯಾಗಿ ಮತ್ತೆ ಪುನಃ ಬಂದ. ಬಂದ್ಕೊಳ್ಳೇ ಆ ಶಿಷ್ಯನನ್ನು ಕುರಿತು ಪರಮಹಂಸರು ಹೇಳಿದ್ರು, ಈಗ ಸರಿಯಾಗಿಲ್ಲ, ಒಂದು ಅರ್ಧ ಗಂಟೆ ತಡದು ಬಾ ವೇಳೆ, ಮತ್ತೊಂದು ಅರ್ಧ ಗಂಟೆ, ಆರು ಗಂಟೆಗೆ ಆರೂವರೆಗೆ ಹೋಗಿದ್ದೆ, ಏಳುವರೆಗೆ ಬಾ ಅಂತ ಹೇಳಿದ್ರು. ಏಳುವರೆಗೆ ಒಂದು ತಾಸು ಬಿಟ್ಟು ಮತ್ತೆ ಪುನಃ ಹೋದ. ಹೋದಾಗ ಪರಮಹಂಸರು ಒಂದೊಂದು ಜೊತೆಯಲ್ಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಉದ್ದಕ್ಕೆ ನಡೀತಾ 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 ಮಧ್ಯದಲ್ಲಿ ಏನೋ ಮಾತಾಡ್ತಾ ಮಾತಾಡ್ತಾ ಹೊಳೆ ನದಿ ತೀರಕ್ಕೆ ಕರ್ಕೊಂಡು ಹೋದ್ರು. ನದಿ ತೀರಕ್ಕೆ ಕರ್ಕೊಂಡು ಹೋಗಿ ತೋರಿಸಿದ್ರು, ನೋಡಪ್ಪ ಇಲ್ಲೊಂದು ನದಿ ಹರಿತಾ ಇದೆ, ಕಾಣ್ತದೆಯೋ? ಕಾಣ್ತದೆ ಅಂತ ಹೇಳ್ದ ಶಿಷ್ಯ. ಆಮೇಲೆ ಈ ನದಿಯ ಮೇಲೆ ಒಂದು ದೋಣಿ ಇದೆ, ಕಾಣ್ತದೆ? ಅದು ಕಾಣ್ತದೆ ಅಂತ ಹೇಳ್ದ. ಈ ದೋಣಿಯೊಳಗೆ ಒಬ್ಬ ಕುಳಿತಿದ್ದಾನೆ, ಸ್ವಾಮಿ ಜೀವನದಲ್ಲಿ ಉದ್ಧಾರ ಆಗಬೇಕು, ಏನಾದ್ರು ಉಪದೇಶ ಮಾಡಿ ಅಂತ ಹೇಳಿದ್ರೆ ಹೊಳೆ ನದಿ ಆಮೇಲೆ ಅದ್ರ ಮೇಲೆ ದೋಣಿ, ಆ ದೋಣಿ ಮೇಲೆ ಯಾರು ಏನು ಅಂದಕ್ಕೊಂದು ನಾವು ಹೇಳುವ ಕೊನೆಯವರೆಗೆ ನೀನು ಕೇಳಬೇಕು ಲಕ್ಷ್ಯ ಒಟ್ಟು ಅಂತ ಅವ್ರ ಉಪದೇಶ ಪ್ರಾರಂಭ ಮಾಡಿದ್ರು. ಈ ದೋಣಿಯ ಮೇಲೆ ಕುಳಿತಂತಹ ಒಬ್ಬ ವ್ಯಕ್ತಿ ನಿನ್ನೆ ರಾತ್ರಿ ದೋಣಿಯನ್ನ ನಿಲ್ಲಿಸಿದ್ದಾನೆ, ಬೆಳಗ್ಗೆ ಬಂದು ಆ ಕಡೆ ಹೋಗ್ಬೇಕು ಅಂತ 4 ಗಂಟೆಗೆ ಬಂದು ಕುಳಿತುಕೊಂಡು ಈ ದೋಣಿಗೆ ಹುಟ್ಟಾಗ್ತಾ ಇದ್ದಾನೆ, ಆ ದಡವನ್ನು ಸೇರಬೇಕು ಅಂತ. ಇವನು 4:30ಗೆ ಬಂದು ದೋಣಿಗೆ ಹುಟ್ಟಾಗ್ತಾ ಇದ್ದಿದ್ದವರು, ಆದ್ರೆ ದೋಣಿ 1 ಇಂಚು ಮುಂದೆ ಹೋದೇ ಇದ್ದಿದ್ದು ಸತ್ಯ. ಏನು ಸ್ವಾಮಿ ಹಾಗಂದ್ರೆ ಯಾಕೆ ಹೀಗಾಯಿತು ಅಂತ ಕೇಳಿದ ಶಿಷ್ಯ. ಆಗ ಪರಮಹಂಸ ಹೇಳಿದ್ರು, ನಿನ್ನೆ ರಾತ್ರಿ ನೀರಿನ ರಭಸಕ್ಕೆ ತನ್ನಿಂದ ತಾನೇ ದೋಣಿ ಮುಂದೆ ಹೋಗಬಾರದು ಅಂತ ಒಂದು ಮರಕ್ಕೆ ಹಗ್ಗವನ್ನ ತೆಗೆದುಕೊಂಡು ಗಂಟು ಹಾಕಿದ್ದಾನೆ. ಬೆಳಗ್ಗೆ ಎದ್ದು ಅವಸರದಲ್ಲಿ ಆ ದಡಕ್ಕೆ ಹೋಗುವ ಇಚ್ಛೆ ಪಟ್ಟಂತಹ ಮನುಷ್ಯ ಗಂಟು ಬಿಡಿಸಲಿಕ್ಕೆ ಮರೆತಿದ್ದಾನೆ, ಹುಟ್ಟಾಗ್ತಾ ಇದ್ದಾನೆ. ಸ್ವಲ್ಪ ಅವನಿಗೆ ಮದಮಾತ್ಸರ್ಯ ಏನೇನೋ ಈ ವ್ಯಾಮೋಹಗಳಿರ್ತದೆಯಲ್ಲ, ಅಥವಾ ಯಾವುದೋ ಒಂದು ಅಮಲು ಇರ್ತದೆಯಲ್ಲ, ಆ ಅಮಲಿನಲ್ಲಿ ಹಾಕ್ತಾ ಇದ್ದಾನೆ. ಆ ಅಮಲಿನಿಂದ ಹುಟ್ಟಾಗ್ತಾ ಇದ್ದಾನೆ. ಹುಟ್ಟಾಕಿದ್ದವನು ದೋಣಿ ಮುಂದೆ ಹೋಗ್ತಾ ಇದ್ದಿದ್ದು ಹೌದು, 1 ಇಂಚು ಸರಿಯಲಿಲ್ಲ. ಅಲ್ಲ, ಉದ್ಧಾರ ಆಗ್ಲಿಕ್ಕೆ ನಾವು ಉಪದೇಶ ಆಗಲಿ ಅಂದ್ರೆ ಈ ಕಥೆ ಹೇಳಿದ್ರೆ ನನಗೇನು, ಇದು ಅವನ ಕಥೆ ಅಲ್ಲಪ್ಪ, ನಮ್ಮೆಲ್ಲರ ಜೀವನದ ವ್ಯಥೆ ಅಂತ ಹೇಳಿದ್ರು. ಯಾಕೆಂದ್ರೆ ನಾವು ಒಂದು ದಡವನ್ನು ತಲುಪಬೇಕು ಅಂತ ಪ್ರಯತ್ನ ಪಟ್ಟು ನಮಗೆ ಹಿಂದಿರುವ ಗಂಟನ್ನು ನಾವು ಬಿಡಿಸಿಕೊಳ್ಳದೆ ಜೀವನವನ್ನು ಮುನ್ನಡೆಸಲಿಕ್ಕೆ ಪ್ರಯತ್ನಿಸಿದರೆ 1 ಇಂಚು ಮುಂದೆ ಸರಿಯಲಿಕ್ಕೆ ಆಗುವುದಿಲ್ಲ ನಮ್ಮ ಹತ್ರ. ಹಾಗಾಗಿ ಆ ಕರ್ಮದ ಬಂಧನ, ಆ ಹಗ್ಗ ಅಂದ್ರೆ ಬೇರೆ ಏನೂ ಅಲ್ಲ, ಅದು ಕರ್ಮದ ಬಂಧನ. ಆ ಕರ್ಮದ ಬಂಧನವನ್ನು ನಾವು ಸಡಿಲಿಸಿಕೊಂಡಾಗ ಮಾತ್ರ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ. ಹೌದು, ನೀವು ಹೇಳಿದಾಗೆ ಕರ್ಮದ ಬಂಧನ ಇರಬಹುದು, ಆದ್ರೆ ಕರ್ಮದ ಬಂಧನ ಅದು ನಾವು ಮಾತ್ರ ಮಾಡಿದ್ದಲ್ಲ, ನಾವು ಬಂದು ಸೇರಿದ್ದು ಒಂದಿಷ್ಟು ಬಂಧನ ಉಂಟು, ನಾವು ಗಂಟು ಹಾಕಿದ್ದು ಉಂಟು, ಇನ್ನು ಕೆಲವು ಗಂಟು ಬಿಡಿಸ್ಕೊಳ್ಬೇಕು ಅಂತ ಕಗ್ಗಂಟಾಗಿದ್ದು ಉಂಟು, ಇದನ್ನೆಲ್ಲ ಹೇಗೆ ಬಿಡಿಸ್ಕೊಳ್ಳುವುದು? ಆಗ ಅವನು ಕೇಳ್ತಾನೆ, ಅವರು ಸ್ವರಮಹಂಸರು ಹೇಳಿದ್ರು, ಗೊತ್ತಿಲ್ಲದೆ ಆಗಿರುವ ಗಂಟನ್ನ ಗೊತ್ತಿಲ್ಲದಂತೆ ಬಿಡಿಸಿಕೊಡುವುದೇ ಕರ್ಮ, ಅದೇ ಧರ್ಮ. ಹಾಗಾಗಿ ಅದನ್ನು ನೀನು ಆಶ್ರಯಿಸಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ರು. ತ್ರಯಂಬಕಂ, ವೇದ ಸಾಹಿತ್ಯ ವೈದಿಕ ಸಾಹಿತ್ಯ ಹೇಳ್ತದೆ, ತ್ರಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ, ಜನ್ಮ ಮೃತ್ಯು ಜರಾರೋಗ್ಯ ಪೀಡಿತಂ ಕರ್ಮಬಂಧನೈ ತ್ರಯಂಬಕಂಯಜಾಮಹೇ. ನನಗೆ ಕರ್ಮದ ಬಂಧನ, ಜರ, ಮೃತ್ಯು, ರೋಗ, ಜನ್ಮ ಅನ್ನುವ ಈ 4 ರೀತಿಯಾದ ಬಂಧನ
ನನ್ನ ಜೀವನಕ್ಕೆ, ನನ್ನ ಜೀವಕ್ಕೆ ಅಂಟಿಕೊಂಡಿದೆ. ಜೀವ ಕರ್ಮಕೋಶ ಸಮನ್ವಿತ, ಕರ್ಮಕೋಶ ಸಮನ್ವಿತವಾದ ಜೀವ. ಈ ಲೋಕಕ್ಕೆ ಬರುವಾಗಲೇ ಐದು ಸೂತ್ರದಿಂದ ಬಂದಿದ್ದೇವೆ ನಾವು. ಆಯು ಕರ್ಮಚ ವಿತ್ತಂಚ ವಿದ್ಯಾದಿ ಧರಮೇವಚ, ಈ ಐದು ಸೂತ್ರಗಳಿಂದ ಬಂಧಿಸಲ್ಪಟ್ಟು ನಾವಿಲ್ಲಿ ಬಂದಿದ್ದೇವಲ್ಲ. ಇದನ್ನು ನಾವು ಬಿಡಿಸಿಕೊಳ್ಳಬೇಕು ಅಂತಾದ್ರೆ ಕರ್ಮವನ್ನು ಆಶ್ರಯಿಸಬೇಕು. ಗೊತ್ತಿಲ್ಲದೆ ಆಗಿರುವ ಗಂಟು ಗೊತ್ತಿಲ್ಲದಂತೆ ಅದು ಕಳಚಲ್ಪಡಬೇಕು. ಹಾಗೆ ಕಳಚಲ್ಪಡಬೇಕು ಅಂತಂದ್ರೆ ನಿನಗೊಂದಿಷ್ಟು ನಿತ್ಯ ಕರ್ಮಗಳು ಬೇಕು ಅಂತ ಕರ್ಮಶಾಸ್ತ್ರದವರು ನಮಗೊಂದು ವ್ಯವಸ್ಥೆಯನ್ನು ಮಾಡಬೇಕು. ಯಗೋಚೇತೆಯನ್ನು ಏನೇನೋ ಮಾಡ್ತೀರಿ, ಅದಕ್ಕೊಂದು ವೈದಿಕವಾದ ದೈವಿಕವಾದ ಸ್ವರೂಪವನ್ನು ಕೊಟ್ಟುಕೊಂಡು ನೀವು ಕರ್ಮಾಚರಣೆಯನ್ನು ಮಾಡಿದ್ರಿ ಅಂತಾದ್ರೆ ಅದು ತನ್ನಿಂದ ತಾನೇ ಬಂಧನದಿಂದ ಬಿಡುಗಡೆಯಿಂದ ಹೊಂದಲಿಕ್ಕೆ ಸಾಧ್ಯ. ಅದಕ್ಕೆ ಬೇಕು ನಿಮಗೆ ಶಾಸ್ತ್ರಕ್ರಿಯೆ. ಹಾಗಾಗಿ ಇದನ್ನು ಶಾಸ್ತ್ರಕ್ರಿಯೆ ಅಂತ ಕರೀಲಿಕ್ಕೆ ಕಾರಣ ಏನು, ವಿಧಿ ಮತ್ತು ನಿಷೇಧ ಅನ್ನುವಂತಹ ಎರಡು ಪಂಕ್ತಿಯಲ್ಲಿ ವಿಧಿವತ್ತಾದದ್ದನ್ನು ಆಚರಿಸಿ ನಿಷೇಧವನ್ನು ಬಿಡುತ್ತಾ ಆ ಶಾಸ್ತ್ರದ ನಡೆಯಲ್ಲಿ ಪಂಕ್ತಿಯಲ್ಲಿ ಮುನ್ನಡೆದೆ ಅಂತಾದ್ರೆ ನೀನು ಸುಲಭವಾಗಿ ಗುರಿಯನ್ನು ತಲುಪುತ್ತೀಯ. ನನಗೆ ತಿಳಿಯದೇ ಆಗಿರುವ ಗಂಟು ತಿಳಿಯದೆ ಗೊಂದಲ ಇಲ್ಲದೆ ಅದು ಪರಿಹರಿಸಲ್ಪಡ್ತದೆ, ಬಿಚ್ಚಲ್ಪಡ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಾವು ಹಾಕಿಕೊಂಡ ಗಂಟು ಬಗ್ಗೆ ನಾನು ಹೇಳುವುದು ನನ್ನಿಂದ ತಾನೇ, ನಮ್ಮ ಜನ್ಮಾಂತರಕ್ಕೆ ಬಂದಿದ್ದಲ್ಲ. ಈ ಹಾಕಿಕೊಂಡ ಗಂಟಿದೆಯಲ್ಲ ಮದುವೆ ಮಂಟಪದಲ್ಲಿ, ಗಂಟು ಹಾಕಿ ಪುರೋಹಿತರು ಎರಡು ಸೀರೆ ಸೆರಗನ್ನು ಸೇರಿಸಿ ಅದಕ್ಕೊಂದು ಪದ್ಯ ಬಂಧೇನ ಬದ್ಧತಾಂ, ಈ ಬಂಧನದಿಂದ ನೀವು ದಂಪತಿಗಳಿಬ್ಬರು ಬಂಧ ಮುಕ್ತರಾಗಬೇಕು ಅಂತ ಪುರೋಹಿತರು ಗಂಟು ಹಾಕಿದ್ದು, ಈ ಸಂಸಾರ ಬಂಧನದಿಂದ ಮುಕ್ತರಾಗಬೇಕು ಅಂತ. ಅದು ಮತ್ತೂ ಕಗ್ಗಂಟಾಗಿ ಅವರವರೊಳಗೆ ಹೊರಪಡೆ ಚಾಲುವಾಗಿ ಕೊನೆಗೆ ಏನಾಗ್ತದೆ ಅಂದ್ರೆ ಈ ದೇವಾದೇವೇಶ್ವರ ಶ್ರೇಯದ್ವಂತಾಗಿ ಈ ದಾಂಪತ್ಯವೂ ಸಾಕು, ಈ ಸಂಸಾರವೂ ಸಾಕು, ನನ್ನ ಬದುಕೂ ಸಾಕು ಅಂತ ಪರಿಸಮಾಪ್ತಿ ಹೋಗ್ತದೆ. ಇದು ಗ್ರಾಧಸ್ಥ್ಯದ ಕೊನೆಯ ಲಕ್ಷಣವಲ್ಲ, ಸ್ಥಿತಿಯಲ್ಲ. ಒಬ್ಬ ಮಹಾಕವಿ ಹೇಳ್ತಾನೆ, ಅದ್ವೈತಂ ಸುಖ ದುಃಖಯೋರನುಗತಂ ಸರ್ವಾಸ್ವಸ್ಥಾಸು ಯತ್ ವಿಶ್ರಾಮೋ ಹೃದಯಶ್ಚ ಯತ್ರ ಜನಸ ಯಸ್ಮಿನ್ನ ಹಾರ್ಯೋರಸ ಕಾಲೇನಾವರಣಾತ್ ಪರಿಣತೇ ಯತ್ ಪ್ರೇಮಸಾರೇ ಸ್ಥಿತಂ ಭದ್ರಂ ತಸ್ಯ ಸುಮಾರುರಸ್ಯ ಕಥಮಪಿ ಏಕಂ ಹಿ ತತ್ಪ್ರಾಪ್ಯತೆ. ಬಂಧಿಸಲ್ಪಟ್ಟಂತಹ ನೀವು ಬಂಧಮುಕ್ತರಾಗುವಂತ ಗಂಡ ಹೆಂಡತಿ ಇಚ್ಛೆಪಟ್ಟು ಒಂದು ಸಂಸಾರದಲ್ಲಿ ಸೇರಿಕೊಂಡು ಆ ಸಂಸಾರದ ರಥವನ್ನು ಮುನ್ನಡೆಸುತ್ತಾ ವೃದ್ಧಾಪ್ಯದಲ್ಲಿರುವಾಗ ಅದ್ವೈತದ ತುತ್ತ ತುದಿಯ ಕೊನೆಯ ಭಾವವನ್ನು ನೀವು ಅನುಭವಿಸುತ್ತೀರಲ್ಲ, ಅದು ಬಂಧನದಿಂದ ಮುಕ್ತವಾದದ್ದು. ಅಲ್ಲಿವರೆಗೆ ನಮ್ಮ ಬಂಧನವೇ. ವಯಸ್ಸಾದವರು ಇಂಥ ವಯಸ್ಸಾದವರು ಇರಬೇಕು, ಅವರು ಕುಳಿತುಕೊಂಡು ಅವ್ರ ಹೆಂಡತಿ ಜೊತೆ ಮಾತನಾಡಬೇಕು, ಮೊಮ್ಮಕ್ಕಳು ಅದನ್ನು ಕೇಳಬೇಕು. ನಾವು ಪ್ರಾಯದಲ್ಲಿರುವಾಗ ಮೈಸೂರಿಗೆ ಹೋಗಿದ್ವಿ, ಅಲ್ಲಿ ಅರಮನೆಯನ್ನು ನೋಡಿದ್ವಿ, ಅಲ್ಲಿ ಪ್ರದಕ್ಷಿಣೆ ಮಾಡಿದ್ವಿ, ಸುತ್ತಾಗಿದ್ವಿ, ಆಮೇಲೆ ಬೃಂದಾವನಕ್ಕೆ ಹೋಗಿದ್ವಿ, ಎಷ್ಟು ಚೆನ್ನಾಗಿದ್ದೆಲ್ಲ ಸ್ಮರಿಸಿಕೊಂಡು ನೆನಪು ಮಾಡ್ತಾ ಆ ದಾಂಪತ್ಯದ ಸಾರ ಸರ್ವಸ್ವವನ್ನು ಅನುಭವಿಸುತ್ತಾ ಏಕತೆಯ ತುತ್ತ ತುದಿಗೆ ಬರ್ತಾರಲ್ಲ, ಅದ್ವೈತಂ ಸುಖ ದುಃಖ ಯೋ, ಅದು ಅದ್ವೈತ ಸ್ಥಿತಿ. ಅದು ಒಬ್ಬ ಸಾಂಸಾರಿಕ ಬಂಧಮುಕ್ತನಾಗಿ ತುದೀಯ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿಲ್ಲದೆ ಏಕೋಭಾವಕ್ಕೆ ಬಂದು ಪರಮಾತ್ಮನನ್ನು ಸೇರುವ ವಿಧಾನ ಅದು ಈ ಸಂಸಾರದಿಂದ ಪ್ರಾರಂಭವಾಗಿ ಸಂಸಾರದಲ್ಲೇ ಮುಕ್ತಾಯವಾಗುತ್ತದೆ. ಹಾಗಾಗಿ ಜ್ಞಾನಿಗಳು ಹೇಳಿದ್ರು, ನಿನ್ನ ನಡೆ ಎಲ್ಲ ರೀತಿಯಾದ ಸಂಚಾರವನ್ನು ಒಳಗೊಂಡು ತುದೀಯ ಪರಮಾತ್ಮನನ್ನು ಸೇರುವತ್ತ ಅದು ಕೊನೆಗೊಳ್ಳಬೇಕು ಅಂತಾದರೆ ನೀನು ಕರ್ಮವನ್ನು ಆಶ್ರಯಿಸಬೇಕು. ಅದು ಶಾಸ್ತ್ರಕ್ರಿಯೆ ಅಂತ ಹೇಳಲ್ಪಟ್ಟಿದೆ. ಹಾಗೆ ವಿಧಿ ಮತ್ತು ನಿಷೇಧಗಳಿಂದ ನಮಗೆ ಒಂದಿಷ್ಟು ನಿತ್ಯ ಕರ್ಮ ಅಂತ ಹೇಳಿದ್ರು, ಇಷ್ಟು ನಿತ್ಯ ಕರ್ಮವನ್ನು ಮಾಡಬೇಕು. ಪ್ರತಿನಿತ್ಯ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿ ಅವರವರ ಪರಂಪರೆಗೆ ಅನುಗುಣವಾಗಿ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಪ್ರೀತಿಯಿಂದ ಭಗವಂತನನ್ನು ವೈದಿಕ ಪದ್ಧತಿಯಿಂದ ಮಾತನಾಡಿಸುವುದು. ಅನರ್ಥದಲ್ಲಿ ಎರಡು ವಿಧ, ಒಂದು ಲೌಕಿಕ ಅನರ್ಥ, ಇನ್ನೊಂದು ವೈದಿಕ ಅನರ್ಥ ಅಂತ. ಈಗ ನಾವು ದೇವರ ಹತ್ರ ಹೋಗದೆ ಇದ್ರೆ ವೈದಿಕ ಅನರ್ಥವಾಗ್ತದೆ ಅದು. ಒಮ್ಮೆ ನೀವು ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಪಲ್ಟು ಶರ್ಟು ಹಾಕೊಂಡು ಗರ್ಭೂಡಿ ಹೋದ್ರೆ ಅದು ಲೌಕಿಕ ಅನರ್ಥವಾಗ್ತದೆ. ನೀವು ನಿಮಗೆ ಹೇಳದ ಸಂಪ್ರದಾಯವನ್ನು ನೀವು ಆಚರಣೆ ಮಾಡದೇ ಇದ್ರೆ ಅದು ವೈದಿಕವಾದ ಅನರ್ಥವಾಗ್ತದೆ. ಹಾಗಾಗಿ ಆ ಅನರ್ಥದಿಂದ ನನ್ನನ್ನು ಪಾರು ಮಾಡಿ ಅಂತ ಪ್ರತಿನಿತ್ಯ ನಮ್ಮ ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಭಗವಂತನನ್ನ ವೈದಿಕವಾದ ವಿಧಾನದಲ್ಲಿ ಅರ್ಥಾತ್ ವೈದಿಕ ಸ್ಮಾರ್ತ ಪೌರಾಣೋಕ್ತ ನಾಮಮಂತ್ರಗಳಿಂದ ಭಗವಂತನನ್ನು ಆರಾಧನೆ ಮಾಡುವ ಒಂದು ವಿಶಿಷ್ಟವಾದ ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ನಾವು ನೀವು ವಯೋವೃದ್ಧರಿದ್ದೀರಿ, ನಿಮ್ಮ ಹತ್ರ ನಾನು ವಿಶೇಷ ಹೇಳುವುದೇನಲ್ಲ, ನಾನು ಕಲ್ತ್ಕೊಳ್ಬೇಕಾದ ಸಂಗತಿಗಳು ಇರಬಹುದು. ವಾಸ್ತವಿಕವಾಗಿ ನಮ್ಮ ಪ್ರಾಚೀನ ಪರಂಪರೆ ಬೆಳಗ್ಗೆ ಎದ್ದು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಹಿರಿಯರು 70-80 ವರ್ಷದ ಮುದುಕರು ಎಷ್ಟು ಪ್ರಾಂಜಲವಾಗಿ ಕೇಳ್ಕೊಳ್ತಿದ್ರು ಅಂದರೆ ತ್ರೈಲೋಕ್ಯ ಚೈತನ್ಯಮಯಾದಿ ದೇವ ಶ್ರೀಕೃಷ್ಣ ವಿಷ್ಣೋ ಭವರಾಜ್ಞಯೈವ ಪ್ರಾತಃಸಮುತ್ಥಾಯ ತವ ಪ್ರಿಯಾರ್ಥಂ ಸಂಸಾರ ಯಾತ್ರಾ ಅನುವರ್ತಯಿಷ್ಯೇ
ತಿಳಿದೋ ತಿಳಿಯದೆಯೋ ಸಂಸಾರಕ್ಕೆ ಬಂದಿದ್ದೇನೆ ಸ್ವಾಮಿ, ಯಾವ ಹೆಜ್ಜೆಯನ್ನು ಇಡುವುದರಿಂದ ನಿನಗೆ ತೃಪ್ತಿ ಸಮಾಧಾನ ಪ್ರಸನ್ನತೆ ಉಂಟಾಗ್ತದೆಯೋ, ಯಾವ ಹೆಜ್ಜೆಯನ್ನು ಇಡುವುದರಿಂದ ನನ್ನನ್ನೇ ನಂಬಿದವರಿಗೆ ಮೋಸವಾಗುವುದಿಲ್ಲವೋ, ಪ್ರಾಮಾಣಿಕರು ನೋಡಿ ನಮಗಿದೆಯೋ, ನಮ್ಮನ್ನೇ ನಂಬಿದ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಮೋಸವಾಗುವುದಿಲ್ಲವೋ, ಯಾವುದನ್ನು ನಾನು ಇಡುವುದರಿಂದ ನಾನು ಬಂಧ ಮುಕ್ತನಾಗುತ್ತೇನೋ ಅಂತ ಹೆಜ್ಜೆಯನ್ನ ನನ್ನಿಂದ ನೀನು ಪ್ರತಿನಿತ್ಯ ಇಡಿಸುವಂತ ದೇವರಲ್ಲಿ ಪ್ರಾತಃ ಕಾಲದಲ್ಲಿ ಪ್ರೀತಿಯಿಂದ ಭಗವಂತನನ್ನ ಮಾತನಾಡಿಸಿ ತಲೆ ಬಾಗಿ ಪ್ರಾಂಜಲ ಮನಸ್ಕರಾಗಿ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ತಿದ್ರು. ಇದೊಂದು ಒಳ್ಳೆ ಪರಂಪರೆ, ಅದೊಂದು ನಾವು ಅನುಸರಣೀಯವಾದ ಪದ್ಧತಿ. ಆ ಪದ್ಧತಿಯನ್ನು ನಾವು ಇಟ್ಟುಕೊಂಡಾಗ, ಅದೊಂದು ವೈದಿಕ ಸ್ವರೂಪವನ್ನು ಕೊಟ್ಟುಕೊಂಡಾಗ ಅದು ಅದ್ಭುತವಾದ ಬಂಗಾರದ ಹೂವಿಗೆ ಪರಿಮಳ ಬಂದಂತೆ ಹಾಗಾಗ್ತದೆ ಅಂತೆ. ಹಾಗಾಗಿ ನಾವು ಅದನ್ನು ನಮ್ಮ ಹಿರಿಯರಿಂದ ಕಲ್ತ್ಕೊಳ್ಬೇಕು, ಅದನ್ನು ನಮ್ಮ ಉಪದೇಶ ಜ್ಞಾನಿಗಳು ಹೇಳಿದರು. ಹಾಗೆ ಪ್ರತಿನಿತ್ಯ ದೇವರನ್ನು ಮಾತನಾಡಿಸ್ಲಿಕ್ಕೆ ಬರೆಯಬಾರದು. ಯಾರೂ ತಂದೆ ತಾಯಿಗಳ ಮಕ್ಕಳನ್ನು ಮಾತನಾಡಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಾನು ಹೊಸದರಲ್ಲಿ ಕಾಣ್ತೇನೆ, ಹೊಸ ದಾಂಪತ್ಯದಲ್ಲಿ ಮಕ್ಕಳು ಬೆಳೆಯುತ್ತಿರುವಾಗ ಬಟ್ಟು ವೈದಿಕ ಮನೆಗೆ ಹೋದರೆ ಬಟ್ಟೆ ನಮ್ಮ ಮಗನಿಗೆ ಮಾತು ಬರ್ತದೆ, ರಾಮ ರಾಮ ಹೇಳ್ತಾನೆ, ಸೀತಾರಾಮ ಸೀತಾರಾಮ ಮಾಡ್ತಾನೆ, ಎಲ್ಲರ ಮಕ್ಕಳು ಮಾಡ್ತಾರೆ, ಅದರಲ್ಲಿ ವಿಶೇಷ ಇಲ್ಲ. ಅದೊಂದು ಅಪ್ಯಾಯಮಾನತೆ ತಂದೆ ತಾಯಿಗಳಿಗೆ, ಮಕ್ಕಳು ಮಾತನಾಡ್ತಾ ಇದ್ದಾರೆ, ಮಕ್ಕಳು ಒಳ್ಳೆ ರೀತಿ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಅಂದರೆ ತಂದೆ ತಾಯಿಗಳಿಗೆ ಏನೋ ಒಂದು ಸಮಾಧಾನ ತೃಪ್ತಿ. ಆ ತಂದೆ ತಾಯಿಗಳ ಮಕ್ಕಳನ್ನು ಕರೆದ್ರು ಹಾಗೆ ಮಕ್ಕಳಿಗೆ ಅಷ್ಟೇ ಪ್ರೀತಿ, ತಾಯಿ ಕರೆದ್ರೆ ಓಡೋಡಿ ಬಂದು ಆ ಮಗು ತಾಯಿಯ ಮಡಿಲನ್ನು ಆಶ್ರಯಿಸ್ತದೆ. ಹೀಗೆ ತಂದೆ ಮಗನನ್ನು ಕರೆದ್ರೆ, ಮಗ ತಂದೆಯನ್ನು ಕರೆದ್ರೆ ಅಷ್ಟು ಸಂತೋಷ ಆಗ್ತದೆ ಅಂದರೆ ಈ ಜಗತ್ತಿಗೆ ತಂದೆ ತಾಯಿಗಳಿದ್ದಾರೆ. ಮಾತಾ ಪಿತರೌ ಪ್ರಾಂಚೌ ಜಾಯಾ ಪ್ರಪಂಚ ಮಾತಾ ಪಿತರೌ ಪ್ರಾಂಚೌ ಜಾಯಾಪತಿ ಸ್ತುಮಃ. ಪ್ರಪಂಚಕ್ಕೆ ಒಡೆಯರಾದ ತಂದೆ ತಾಯಿಗಳಿರುವ ಲಕ್ಷ್ಮೀನಾರಾಯಣರು ಪಾರ್ವತಿ ಪರಮೇಶ್ವರರು ಅವರಿದ್ದಾಗ ಅವರನ್ನು ನಾವು ಪ್ರತಿನಿತ್ಯ ಮಾತನಾಡಿಸದೇ ಇದ್ರೆ, ಅವರು ಸಮೀಪಕ್ಕೆ ಹೋಗಿ ನಮ್ಮನ್ನು ನಾವು ತೋರಿಸಿಕೊಳ್ಳದೇ ಇದ್ರೆ, ಅಲ್ಲಿ ಬಾಗದೇ ಇದ್ರೆ ಎಲ್ಲಿ ಬೀಗ್ಲಿಕ್ಕಾಗ್ತದೆ? ಹಾಗಾಗಿ ಎಲ್ಲಿ ಹೋಗಿ ನೀವು ಪ್ರತಿನಿತ್ಯ ಪರಮಾತ್ಮನಲ್ಲಿ ನಿಮ್ಮನ್ನು ನೀವು ಪರಿಚಯಿಸಿಕೊಂಡ್ರೆ ಅವನಿಗೆ ಬಹಳ ಸಮಾಧಾನ ಆಗ್ತದೆ ಅಂತ ಭಗವಂತನಿಗೆ. ನನ್ನ ಮಕ್ಕಳು ನನ್ನ ಹತ್ತಿರ ಬಂದಿದ್ದಾರೆ, ನನ್ನನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ, ಅಥವಾ ನನಗೆ ತಮ್ಮ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ. ಅಖ್ಯಂ ಆತ್ಮನಿವೇದನ ಭಕ್ತಿಯ 9ನೆಯ ಭಾಗದ ವಿಧಾನ ಅದು. ಹಾಗಾಗಿ ನನ್ನನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ, ಸಮಾಧಾನವಾಗ್ತದೆ ಅಂತೆ. ಹಾಗಾಗಿ ನಾವೆಲ್ಲರೂ ಪ್ರತಿನಿತ್ಯ ನಮ್ಮ ನಮ್ಮ ಯೋಗ್ಯತೆ ಸಂಪ್ರದಾಯ ಪರಂಪರೆಗೆ ಅನುಗುಣವಾಗಿ ನಮ್ಮ ಮನೆಯಲ್ಲಿರುವ ಮನೆದೇವರನ್ನು ಪ್ರೀತಿಯಿಂದ ಸ್ನಾನ ಮಾಡಿ ಮಡಿವಂತರಾಗಿ ಪ್ರೀತಿಯಿಂದ ಶ್ರದ್ಧೆಯಿಂದ ಒಂದು ವೈದಿಕವಾದ ವಿನಿಯೋಗವನ್ನು, ಅದ್ಯಾವುದೂ ಇರ್ಬೋದು, ಸ್ತೋತ್ರ ಇರ್ಬೋದು, ಮಂತ್ರಗಳಿರ್ಬೋದು, ಅಥವಾ ಕೇವಲ ನಾಮಗಳಿರ್ಬೋದು, ಆ ನಾಮಗಳಿಂದ ಪರಮಾತ್ಮನಿಗೆ ನಮ್ಮದೇ ಆದಂತಹ ವೈಯಕ್ತಿಕವಾದ ವ್ಯಕ್ತಿತ್ವದ ಹೇಳಿಕೆಯನ್ನು ಸಮರ್ಪಣೆ ಮಾಡುವುದು, ಇದೊಂದು ಉತ್ತಮವಾದ ಧರ್ಮದಲ್ಲಿ ಹೇಳಲ್ಪಟ್ಟ ವಿಧಿಯಿಂದ ನಮಗೆ ನಿರ್ದೇಶಿಸಲ್ಪಟ್ಟ ಕರ್ಮವಾಗುತ್ತದೆ. ಈ ಕರ್ಮ ನಮ್ಮಿಂದ ಆಗಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ನಿತ್ಯ ಕರ್ಮವನ್ನು ಅವರು ಹೇಳಿದ ರೀತಿಯಲ್ಲಿ ಮಾಡುವುದು ಬಹಳ ಅತ್ಯಂತ ಶ್ರೇಷ್ಠತಮವಾದ ಸಂಗತಿ. ಹಾಗಾಗಿ ಕರ್ಮಕಾಂಡವನ್ನು ಬೋಧಿಸಿದವರು ಮೂರು ವಿಭಾಗ ಮಾಡಿ, ಮೊದಲು ನಿತ್ಯ ಕರ್ಮ, ಆಮೇಲೆ ನೈಮಿತ್ತಿಕ ಕರ್ಮ, ಆಮೇಲೆ ಕಾಮ್ಯಕರ್ಮ. ಈ ನಿತ್ಯ ಕರ್ಮವನ್ನು ನೀವು ಮಾಡದೇ ಇದ್ದರೆ ನೀವು ಮುಂದೆ ಮಾಡುವ ಎರಡೂ ಕರ್ಮಗಳು ವ್ಯರ್ಥ ಅಂತ ಹೇಳ್ಬಿಡ್ತಾರೆ. ಸತ್ಯನಾರಾಯಣ ಪೂಜೆ ಅಂತ ಬೆಳಗಿನಿಂದ ಸಂಭ್ರಮ ಮಾಡಿ ಅವನೇನು ಒಂದು ದೊಡ್ಡದಾದಂತಹ ಪಟ್ಟೆ ಪೀತಾಂಬರ ಮಡಿಯನ್ನು ಉಟ್ಟುಕೊಂಡು, ಆಮೇಲೆ ಸುತ್ತಮುತ್ತ ಇದ್ದ ಆಭರಣವನ್ನೆಲ್ಲ ಹಾಕೊಂಡು, ಹೆಣ್ಮಕ್ಳು ಸಹ ಸುತ್ತಮುತ್ತಲು ಇರುವವರನ್ನು ಕರೆದು ಇಡೀ ಮಂಟಪವಾದ ತೋರಣವನ್ನೆಲ್ಲ ಕಟ್ಟಿ, ಆಮೇಲೆ ಪ್ರಸಾದಕ್ಕೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡು, ದೇವ್ರ ಮುಂದೆ ಹೋಗಿ ಕುಳಿತುಕೊಂಡು 10 ಗಾಯತ್ರಿ ಮಂತ್ರವನ್ನು ಹೇಳದೆ, ಬಸವವನ್ನು ಹಚ್ಚಿಕೊಳ್ಳದೆ, ಕುಂಕುಮವನ್ನು ಹಚ್ಚಿಕೊಳ್ಳದೆ, ಹೂವನ್ನು ಮುಳುಗಿಕೊಳ್ಳದೆ, ಇಷ್ಟ ದೇವರನ್ನು ಮನೆಯವರ ಸ್ಮರಣೆ ಮಾಡದೆ ಸುಮ್ಮನೆ ಸತ್ಯನಾರಾಯಣ ವ್ರತಂ ಕರಿಸಿ ಅಂದರೆ ಖಂಡಿತವಾಗಿ ಹೇಳ್ತೇನೆ ಶಾಸ್ತ್ರದ ಮಾತು, ನನ್ನ ಮಾತು ಅರ್ಧ ಫಲ, ಅರ್ಧವೇ ಫಲ, ಫಲ ಬರೋ ಫಲ ಬರುವುದಿಲ್ಲ ಅಂದ್ರೆ ತಪ್ಪು. ನಿತ್ಯ ಕರ್ಮ ಪರಿಭ್ರಷ್ಟ ಸರ್ವಕರ್ಮ ವಸ್ತು. ಆದರೆ ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಅದು ಪ್ರತಿನಿತ್ಯ ನಾವು ಪೂಜೆ ಮಾಡುವ ಪೂರ್ವದಲ್ಲಿ ನಮ್ಮಿಂದ ಆ ನಿತ್ಯ ಕರ್ಮವನ್ನು ಒಂದಿಷ್ಟು ಆಗಲೇಬೇಕು. ಆಮೇಲೆ ನೀವು ಉಳಿದ ಕರ್ಮಗಳನ್ನು ಮಾಡಿ ಅದಕ್ಕೆ ಅಧಿಕಾರವನ್ನು ಪಡೆದುಕೊಳ್ಳುತ್ತೀರಿ. ಹಾಗಾಗಿ ಈ ಕರ್ಮ ಇಷ್ಟು ವಿಶೇಷವಾಗಿ ನಮಗೆ ಹೇಳಲ್ಪಟ್ಟಿತು. ಈ ಕರ್ಮದ ಮಧ್ಯದಲ್ಲಿ ಭಕ್ತಿ ಅಂದ್ರೆ ಏನು? ಕೆಲ ಜನ ಭಕ್ತಿಯನ್ನು ವಿಪರೀತಾರ್ಥದಲ್ಲಿ ತಿಳ್ಕೊಂಡಿದ್ದಾರೆ. ವಾಸ್ತವಿಕವಾಗಿ ಶಾಸ್ತ್ರಕಾರರು ಹೇಳಿದ ಭಕ್ತಿಯ ಸ್ಪಷ್ಟವಾದ ಸ್ವರೂಪ, ಶಾಸ್ತ್ರೇಷು ಗುರುವಾಕ್ಯೇಷು ಸತ್ಯಬುದ್ಧಿಯವಧಾರಣ ಸಾಶ್ರದ್ಧ ಕಥಿತ ಬುಧೈ. ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ನಿರ್ದೇಶಿಸಲ್ಪಟ್ಟ ವಿಧಾನವನ್ನ ಸರಿಯಾಗಿ ಆಚರಣೆ ಮಾಡುವುದಕ್ಕೆ ಭಕ್ತಿ ಅಂತ ಕರೆದಿದ್ದಾರೆ. ನನಗೆ ಭೀಮ್ ಭಕ್ತಿ ಇದೆ ಅಂತ
ಸುಮ್ಮನೆ ಎತ್ತರಕ್ಕೆ ಇರುವಂತಹ ಒಬ್ಬ ಮನುಷ್ಯ ಪ್ಯಾಂಟ್ ಶರ್ಟ್ ಹಾಕೊಂಡು ದೇವಸ್ಥಾನ ಮುಂದೆ ಹೋಗಿ ನಿಂತ್ಕೊಂಡು ಮೂರು ಪ್ರದಕ್ಷಿಣೆ ಮಾಡಿ ನಮಗೆ ಭಾರಿ ಭಕ್ತಿ ಇದ್ದು ದೇವರ ಮೇಲೆ ನಾನು ಕೈ ಕೊಡ್ತೇನೆ ಭೀಮ್ ಭಕ್ತಿ ಅಂತ ಬಿಟ್ಟು ನಮ್ಮ ಭೀಮ್ ಭಕ್ತಿ ಅಂತ ಎತ್ತ ಗೊಳಗೆ ಭೀಮ್ ಭಕ್ತಿ ಅಂತ ಹೇಳ್ಬಿಡ್ತೇವೆ ನಾವು ಏನಾಗಿದ್ರೆ ಭೀಮ್ ಭಕ್ತಿ ಅಂದ್ರೆ ಭೀಮ ಭಕ್ತಿ ಅಂದ್ರೆ ಅದು ಯಾಕೊಂದು ಧರ್ಮರಾಜ ಭೀಮಸೇನನ್ನ ನಿರ್ದೇಶಿಸಿ ಒಂದು ಕಥಾನಕದಲ್ಲಿ ಆ ಕಥಾನಕವನ್ನು ವಿವರಿಸುವಾಗ ಭೀಮನಲ್ಲಿ ಭಕ್ತಿಯನ್ನ ಧರ್ಮರಾಜ ರಾತ್ರಿ ಮಲಗಿದಾಗ ಕಂಡನಂತೆ. ಹೋಗಿ ರಾತ್ರಿಯಲ್ಲಿ ಮಲಗಿದಂತಹ ಭೀಮ ಹಾಸಿಗೆಯ ಮೇಲೆ ಅವನ ಹಾಸಿಗೆಯನ್ನು ಬೇರೆಯವರು ಎತ್ತಲಿಕ್ಕಾಗೋದಿಲ್ಲ ಅಂದ್ರೆ ಅಷ್ಟು ಪ್ರಭಾವ ಇತ್ತು ಆ ಹಾಸಿಗೆಗೆ. ಯಾಕೆಂದ್ರೆ ಅವನು ಮಲಗುವಾಗ ಭಗವಂತನನ್ನ ಕಿಮಹಂ ಸಾಧುನ ಕರವಂ ಕಿಮಹಂ ಪಾಪಂ ಕರವಮಿತಿ, ನಾನು ಇವತ್ತು ಎಷ್ಟು ತಪ್ಪು ಕೆಲಸ ಮಾಡಿದೆ ಎಷ್ಟು ಸರಿಯಾದ ಕೆಲಸ ಮಾಡಿದೆ ಅದನ್ನೆಲ್ಲವನ್ನೂ ಕೃಷ್ಣಾರ್ಪಣ ಬುದ್ಧಿಯಿಂದ ಪರಮಾತ್ಮನಿಗೆ ಸಮರ್ಪಿಸಿ ಕಾಯೇನ ಮನಸಾ ವಾಚಾ ಧ್ಯಾನವನ್ನು ಮಾಡಿ ಹಾಸಿಗೆಯ ಮೇಲೆ ಮಲಗುವಂತಹ ಭೀಮಸೇನ ಮಲಗಿಕೊಂಡೇ ತನ್ನ ಶರೀರ ಮಾತು ಮನಸ್ಸುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದ. ಹಾಗಾಗಿ ಅವನು ಓಡಾಡುವ ಅವನು ಹಾಕಿಕೊಳ್ಳುವ ಅವನು ಮಲಗುವ ವಸ್ತ್ರಗಳಿಗೂ ಸಹ ಒಂದು ಪ್ರಭಾವ ಇತ್ತು ಅನ್ನುವುದು ಭೀಮಭಕ್ತಿಯ ಲಕ್ಷಣ ಅದು ಸ್ವರೂಪ. ಸುಮ್ಮನೆ ಮೂರ್ತಿ ಪ್ರದಕ್ಷಿಣೆ ಹಾಕಿ ನೆಟ್ಟಿಗೆ ನಿಂತ್ಕೊಂಡು ದೇವರ ಮುಂದೆ ಹೋಗಿ ಸೈಲ್ಯ ಕೊಡ್ತಾ ಹೆಂಗೆ ಭೀಮ್ ಭಕ್ತಿ ಇತ್ತು ಅಂದ್ರೆ ಏನು ಅರ್ಥ ಅದಕ್ಕೆ? ಹಾಗಾಗಿ ಅದಾಗೋದಿಲ್ಲ. ಶಾಸ್ತ್ರೇಷು ಗುರುವಾಕ್ಯೇಷು ಸತ್ಯ ಬುದ್ಧಿಯವಧಾರಣ ಯಾ ವಸ್ತೂಪಲಭ್ಯತೆ ಸಾ ಶ್ರದ್ಧಾ ಇತ್ಯಭಿಧೀಯತೆ. ಯಾ ವಸ್ತೂಪಲಭ್ಯತೆ ಯಾವುದರಿಂದ ಪರಮಾತ್ಮ ನಮಗೆ ಲಭ್ಯವಾಗುತ್ತಾನೋ, ಯಾವ ಮಾರ್ಗದಲ್ಲಿ ಹಿರಿಯರು ತೋರಿಸಿದ ಯಾವ ಮಾರ್ಗದಲ್ಲಿ ನಡೆದರೆ ನಮಗೆ ಆ ಪರಮಾತ್ಮ ಅನ್ನುವ ವಸ್ತು ಅಥವಾ ಜ್ಞಾನ ಅನ್ನುವ ವಸ್ತು ನಮಗೆ ಪ್ರಾಪ್ತಿಯಾಗುತ್ತದೆಯೋ ಅದನ್ನ ಭಕ್ತಿ ಎನ್ನುವ ಶಬ್ದದಲ್ಲಿ ಕರೆದಿದ್ದಾರೆ. ಇದರ ಅರ್ಥ ಯಾವ ಚೇಷ್ಟೆಯೂ ಇಲ್ಲದೆ ಅಂದ್ರೆ ಕರ್ಮಗಳಿಲ್ಲದೆ ಯಾವ ಆಚರಣೆಯೂ ಇಲ್ಲದೆ ಕೈ ಮುಗಿದುಕೊಂಡು ಕಣ್ಣನ್ನು ಮುಚ್ಚುವುದು ಭಕ್ತಿ ಆಗುವುದಿಲ್ಲ. ನೆನಪಿಟ್ಕೊಳ್ಳಿ, ಇದು ಲೋಕ ರಂಜನಕಾರಕವಾಗುತ್ತದೆ ವಿನಃ ಅದು ಕ್ಷೇಮಕರವಾದ ತತ್ವ ಸಾಧಕವಾದ ಆಚರಣೆ ಆಗುವುದಿಲ್ಲ. ಇದೆಲ್ಲರೂ ಹೇಳಿದ್ದು ಆದಿಶಂಕರರು. ಅಂಕೋಲಂ ನಿಜ ಬೀಜ ಸಂತ ವಿರಯಸ್ಕಾಂತೋಪಲಂ ಸೂಚಿಕ ಸಾಧ್ವಿ ನೈಜ ವಿಭೂಂ ಲತಾಕ್ಷಿತಿರುಹಂ ಸಿಂಧು ಸರಿದ್ವಲ್ಲಭಂ ಪ್ರಾಪ್ನೋತೀಹ ಯಥಾ ತಥಾ ಪಶುಪತೇ ಪಾದಾರವಿಂದದ್ವಯಂ ಚೇತೋ ವೃತ್ತಿ ರೂಪೇತ್ಯತಿಷ್ಠತಿ ಸದಾ ಸಾ ಭಕ್ತಿರಿತ್ಯುಚ್ಯತೆ. ಚೇತೋ ವೃತ್ತಿಗಳು ಪರಮಾತ್ಮನ ಪಾದಸ್ಮರಣೆಯನ್ನು ಮಾಡುತ್ತಾ ಅಲ್ಲಿ ಲೀನವಾದಾಗ ಅದನ್ನ ಭಕ್ತಿ ಎಂದು ಕರೆಯಲ್ಪಟ್ಟಿದೆ. ನಾರದ ಭಕ್ತಿ ಸೂತ್ರದಲ್ಲಿ ಸಾ ಪರಮಾತ್ಮನೇ ಪರಮಪ್ರೇಮ ರೂಪ, ಪರಮಪ್ರೇಮ ರೂಪವಾಗಿರಬೇಕಂತೆ. ಅದು ಹೇಗೆ? ಶಾಸ್ತ್ರ ವಿಹಿತವಾದ ಮಾರ್ಗದಲ್ಲಿಯೇ ಇರಬೇಕು. ಮನಸ್ಸಿ ಕಂಡಿದ್ದನ್ನೆಲ್ಲ ಮಾಡುವುದರಿಂದ ಭಕ್ತಿ ಪ್ರಪಂಚಕ್ಕೆ ದೊಡ್ಡ ಆಘಾತ ಮಾಡುವ ಹಾಗೆ, ಅದಕ್ಕೆ ಭಕ್ತಿ ಅನ್ನುವ ಹೆಸರನ್ನು ನಾವು ಇನ್ನೇನೋ ಮಾಡಿದ ಹಾಗೆ ಒಂದು ದೋಷವನ್ನು ಸುಂಟ ಹಾಕಿಕೊಂಡ ಹಾಗೆ. ಹಾಗಾಗಿ ಆ ಭಕ್ತಿ ಎನ್ನುವುದು ಹೇಗಿರಬೇಕು ಅನ್ನುವುದರ ಬಗ್ಗೆ ವ್ಯವಸ್ಥಿತವಾಗಿ ಹೇಳ್ತಾರೆ ನಮ್ಮ ಹಿರಿಯರು. ನಮ್ಮೆಲ್ಲರ ಮನೆಯಲ್ಲಿ ಫೋಟೋ ಇದೆಯಾ, ದೇವರ ಚಿತ್ರ ಇದೆಯಾ? ನಾವೆಲ್ಲ ದೇವರನ್ನು ಆರಾಧನೆ ಮಾಡ್ತೇವೆ. ದೇವರು ಅಂದ್ರೆ ಒಂದು ವಿಶಿಷ್ಟವಾದಂತಹ ದೇವತಾ ಶಕ್ತಿ, ಅದು ಯಾವುದೂ ಇರಬಹುದು. ಅವರವರ ಪ್ರೀತಿಯ ಇಷ್ಟ ದೇವತಾಭ್ಯೋ ನಮಃ ಅಂತ ಬಂತು ಅಲ್ವಾ ಹೇಳುವಾಗ ಈ ಮಂತ್ರಗಳಲ್ಲಿ. ಇಷ್ಟ ದೇವತಾಭ್ಯೋ ನಮಃ, ಕುಲ ದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಮಾರಿಕಾಂಬ ಈ ಗ್ರಾಮದ ದೇವತೆ. ಆ ಇಷ್ಟ ದೇವರು ಅಂದ್ರೆ ಏನು? ವಿವೇಕಾನಂದರು ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ, ವ್ಯಾಖ್ಯಾನವನ್ನು ಕೊಡ್ತಾರೆ ಒಂದು ತಿಳುವಳಿಕೆ. ಇಷ್ಟ ದೇವರು ಅಂದ್ರೆ ಏನಪ್ಪ ಅಂತ ಕೇಳಿದರೆ ಅವರು ಸಾಹಿತ್ಯದಲ್ಲಿ ಅವರು ಹೇಳ್ತಾರೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪರಂಪರೆಯಲ್ಲಿ ಯಾವುದೋ ಒಂದು ವಿಶೇಷವಾದ ದೇವರನ್ನು ಆರಾಧನೆ ಮಾಡಿ ನೀವೆಲ್ಲ ಹುಟ್ಟಿದ ಮಕ್ಕಳು. ದೈವಾನುಗ್ರಹ ಇಲ್ಲದೆ ಇದ್ರೆ ಮಕ್ಕಳು ಆಗೋದೇ ಇಲ್ಲ. ಆ ಮಕ್ಕಳು ಅನುಗ್ರಹ ಆಗಿದೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ದೇವತೆಯನ್ನ ವಿಶೇಷವಾಗಿ ಅರ್ಚನೆ ಮಾಡಿ ಅದರ ಪ್ರಸಾದಕ್ಕೋ ಪ್ರಸನ್ನತೆಗೋ ಪಾತ್ರರಾಗಿದ್ದೀರಿ. ಇದು ನಿಮ್ಮ ರಕ್ತದ ಧಮನಿಯಲ್ಲಿ ತನ್ನಿಂದ ತಾನೇ ಹರಿದು ಸೇರಿಕೊಂಡಿದೆ. ಈ ಇಷ್ಟ ದೇವರ ಕಂಡ್ರೆ ಇಷ್ಟ ಅನ್ನೋದು ಬಾಳೆ ಅಂದ್ರೆ ನನ್ನ ಗಣಪತಿ ಅಂದ್ರೆ ಇಷ್ಟ, ಇನ್ನೊಬ್ರು ಶಾರದೆ ದೇವಿ ಅಂದ್ರೆ ಇಷ್ಟ, ಅಥವಾ ವಿಷ್ಣು ಇಷ್ಟ, ಈಶ್ವರ ಇಷ್ಟ ಅಂತ ಹೇಳ್ತಾರೆ. ಎಲ್ಲಿಂದ ಬಂತು ಇಷ್ಟ? ಅದೇ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವ ಸಂಗತಿ.